ಎಸ್ಎಲ್ಸಿ ಮತ್ತು ಪಿ ಯು ಸಿಯಲ್ಲಿ 90 ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾಮಾಣಿಕೆಗಳನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ನಾವು ಏನು ಒಂದು ಆಹ್ವಾನವನ್ನು ಕೊಟ್ಟಿವಿ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ, ಅರ್ಜಿಗಳನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೂಡ ಅಪ್ಲೈ ಮಾಡಿ ಅಂತೇಳಿ ಕೇಳಿಕೊಂಡಾಗ ನಾವು ಬರೀ ವಾಟ್ಸಾಪಲ್ಲಿ ಕಳಿಸಿರತಕ್ಕಂಥದ್ದು. ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಅರ್ಜಿಗಳು ಬರುತ್ತೆ ಅಂತೇಳಿ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. 2000 ಅರ್ಜಿಗಳನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಆ 2000 ಅರ್ಜಿಗಳನ್ನು ಸ್ಕ್ರೂಟಿನಿ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ, ಸಂಕಟದ ಕೆಲಸ. ಯಾಕೆಂದರೆ ಎಲ್ರಿಗೂ ಅರ್ಹತೆ ಇದೆ, ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸೇ ಇದ್ದೀರಿ ತಾವೆಲ್ಲ ಕೂಡ. ನಾವು ಕೇಳಿದ್ದು 90+ SSLC ಮತ್ತು PUC. ಈಗಿನ ಕಾಲದಲ್ಲಿ 90+ ತಗೊಳ್ಳೋದೇನು ದೊಡ್ಡ ಕೆಲಸ ಅಲ್ಲ ಅಣ್ಣ, ನೀವು 95+ ಇಡಬೇಕು ಅಂತೇಳಿ ಭಾಳ ಜನ ನನಗೆ ಹೇಳಿದ್ರು. 95+ ಇಟ್ಟಾಗ ಪಾಪ ಹತ್ರ ಬಂದಿರ್ತಾರೆ 90 ಅವರೆಲ್ಲ ಎಲ್ಲಿಗೆ ಹೋಗಬೇಕು. ನಾನು ಅದನ್ನು ತಲೆಯಲ್ಲಿಟ್ಕೊಂಡು 90+ಗೆ ಇರಲಿ, ಎಷ್ಟು ಜನ ಜಾಸ್ತಿ ಆದರೂ ಕೂಡ ಆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ, ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತೇಳಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಏನು ಇವತ್ತು ಆರ್ಯವೈಶ್ಯ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನಂತ? ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ಒಂದು ರಾಜ್ಯ ಮಟ್ಟದ ಸಂಘಟನೆ. ಈ 8 ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸಂಘಟನೆಯನ್ನು ಮಾಡಿ ಸಮಾಜಕ್ಕೆ ಆರ್ಯವೈಶ್ಯ ಅಭಿವೃದ್ಧಿ ನಿಗಮ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ವಿದ್ಯಾಸರಿ ಅಂತ ಸ್ಕಾಲರ್ಶಿಪ್ ಯೋಜನೆಯನ್ನು ಜಾತಿ ಪಟ್ಟಿಯಲ್ಲೇ ಇಲ್ಲದೇ ಇರತಕ್ಕಂಥ ಒಂದು ಸಮುದಾಯವನ್ನು ಪಟ್ಟಿಗೆ ಸೇರಿಸುವಲ್ಲಿ ಶರಣರ ಪಾತ್ರ ದೊಡ್ಡದು. ಇವತ್ತಿನ ದಿವಸ 2023 SSLC ಮತ್ತು PUCಯಲ್ಲಿ 90 ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾಮಾಣಿಕೆಗಳನ್ನು ಇಡೀ ರಾಜ್ಯದಿಂದ ಸುಮಾರು 2000 ಅರ್ಜಿಗಳನ್ನು ಕಳಿಸಿದರು. ಅದರಲ್ಲಿ ನಾವು ಕೊಟ್ಟ ಮಾನದಂಡದ ಪ್ರಕಾರ ಪ್ರತಿಯೊಬ್ಬರನ್ನು ಕೂಡ ಸರಿಯಾದ ದಾಖಲೆಗಳನ್ನು ಕೊಟ್ಟವ್ರನ್ನ ಆಯ್ಕೆ ಮಾಡಿಕೊಂಡು ಅದೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿಲ್ಲ ಇಷ್ಟೇ ಜನ ಅಂತ. 90% ಮೇಲೆ ಇರತಕ್ಕಂಥದ್ರಿಂದ 99.89%ವರೆಗೂ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದವರು ಕೂಡ ಇದರಲ್ಲಿದ್ದಾರೆ. ಯಾಕೆ ಗ್ರಾಮೀಣ ಮಟ್ಟದವ್ರನ್ನ ಕೂಡ ಇದರಲ್ಲಿ ಸೇರಿಸಿದ್ವಿ ಅಂದರೆ, ಗ್ರಾಮೀಣದಲ್ಲಿ ಸುಮಾರು 2-3 ಕಿಲೋಮೀಟರ್ ದೂರದ ಶಾಲೆಗೆ ಹೋಗಿ ಬೆಂಗಳೂರಿನಲ್ಲಿ ಅತ್ಯಂತ ವ್ಯವಸ್ಥಿತವಾದಂಥ ಶಾಲೆಯಲ್ಲಿ ಓದಿದ ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಅಂಕಗಳನ್ನು ತೆಗೆದಿದ್ದಾರೆ. ಅದನ್ನು ನೋಡಿ ಅವರಿಗೆ ಸ್ಫೂರ್ತಿ ಬರಲಿ. ಅದರಲ್ಲಿ ವಿಶೇಷವಾಗಿ ಮೈಸೂರಿನ ಒಬ್ಬ ವಿದ್ಯಾರ್ಥಿನಿ, ನನಗೆ ಪ್ರತಿಭಾ ಪುರಸ್ಕಾರದ ಸರ್ಟಿಫಿಕೇಟ್ ಅಷ್ಟೇ ಸಾಕು, ಸಮಾಜ ಬೆನ್ನು ತಟ್ಟುವ ಕೆಲಸ ಮಾಡಿದೆ, ಆದರೆ ನನ್ನ ತಂದೆಗೆ ಅನುಕೂಲವಾಗಿರೋದ್ರಿಂದ ಈ ದುಡ್ಡನ್ನು ನಾನು ತೊಗೊಳಲ್ಲ, ಇದನ್ನು ಇನ್ನೊಬ್ಬ ಬಡ ವಿದ್ಯಾರ್ಥಿಗೆ ಉಪಯೋಗಿಸ್ಕೊಳ್ಳಿ ಅಂತೇಳಿ ಅಂಥ ಮಾದರಿ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಕೂಡ ನಮ್ಮ ಸಮಾಜದ ಒಬ್ಬ SSLC ಜಸ್ಟ್ ಪಾಸಾದಂಥ ಸಣ್ಣ ಹುಡುಗಿಯ ದೊಡ್ಡ ಆಲೋಚನೆ. ಇದು ಕೂಡ ಎಲ್ಲರಿಗೂ ಮಾದರಿಯಾಗಬೇಕು. ಇದರ ಜೊತೆ ಜೊತೆಯಲ್ಲಿ ನಮ್ಮ ಮಕ್ಕಳು ಯಾರು ಪ್ರತಿಭಾನ್ವಿತರಿದ್ದು ಮತ್ತು ಅವರಿಗೆ ಆರ್ಥಿಕವಾದ ಸಂಕಷ್ಟ ಇದ್ದಲ್ಲಿ ಅವರಿಗೆ ಕೂಡ ವಿಶೇಷವಾದ ಸಹಾಯವನ್ನು ಮಾಡಿದ್ದೇವೆ. ವಿಶೇಷವಾಗಿ ಈ ದಿವಸದ ಕಾರ್ಯಕ್ರಮಕ್ಕೆ ಶರವಣ್ರವರು, ಯಾಕೆ ನಮ್ಮ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನು ಕರೆಸಿದರು ಅಂದರೆ, ಅವರು ನಮ್ಮ ಸಮಾಜಕ್ಕೆ ಸೇರಿದಂಥವರು, ನಮ್ಮ ಸಮಾಜದ ಕಷ್ಟ ಸುಖಗಳನ್ನು ಹತ್ತಿರದಿಂದ ನೋಡಿದಂಥವರು, ಎಲ್ಲ ಕ್ರಿಯಾ ಯೋಜನೆಗಳನ್ನು ರೂಪಿಸಿದಂಥವರು ಮತ್ತು ಯಶಸ್ವಿಯಾಗಿ ರಾಜ್ಯದಲ್ಲಿ 107 ನಿಗಮಗಳಿದ್ದರೂ ಕೂಡ ಆರ್ಯವೈಶ್ಯ ಅಭಿವೃದ್ಧಿ ನಿಗಮ ಮಾತ್ರ ಸಂಪೂರ್ಣ ಆನ್ಲೈನ್ನಲ್ಲಿ ಪ್ರೊಸೀಜರ್ನ ಫಾಲೋ ಮಾಡಿದೆ. ಇದರಲ್ಲಿ ಯಾವ ಲಾಬಿ ಇಲ್ಲ, ಏನಿಲ್ಲ. ನೀವು ಅಪ್ಲಿಕೇಶನ್ಗಳನ್ನು ಆನ್ಲೈನಲ್ಲಿ ಹಾಕಬೇಕು, ಆನ್ಲೈನಲ್ಲಿ ಅಪ್ರೂವ್ ಆಗಬೇಕು. ಮಕ್ಕಳಿಗೆ ಅಭಿವೃದ್ಧಿ ನಿಗಮದ ಮುಂದಿನ ಯೋಜನೆಗಳನ್ನು ತಿಳಿಸಲಿ ಅಂತ ಅವ್ರನ್ನ ಕರೆದಿದ್ದೀವಿ. ಇನ್ನೊಬ್ಬ ವ್ಯಕ್ತಿ ನಮ್ಮ, ನಾನು ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಬಂದಿರತಕ್ಕಂಥವನು, ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಮಹಾಸಭೆಯಲ್ಲಿ ಕೂಡ 5 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅತಿಥಿಗಳಾಗಿ ಬಂದಂಥ AS ಆಫೀಸರ್ ಕೂಡ ನಮ್ಮೂರಿನ ಹಗರಿಬೊಮ್ಮನಹಳ್ಳಿನ ಶಾಲೆಯಲ್ಲಿ ನನಗಿಂತ 5 ವರ್ಷ ಚಿಕ್ಕವರಾದರೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಬ್ಬ ವಿದ್ಯಾರ್ಥಿ ಇವತ್ತು
ಮೈನ್ಸ್ ಅಂಡ್ ಜಿಯಾಲಜಿಯ ಡಿಪಾರ್ಟ್ಮೆಂಟ್ಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಅಂದರೆ ಪ್ರತಿಭೆ ಇದ್ದರೆ ಗ್ರಾಮೀಣದಲ್ಲಿರ್ಬೋದು ಅಥವಾ ಪಟ್ಟಣದಲ್ಲಿರ್ಬೋದು, ಅದಕ್ಕೆ ತಕ್ಕದಾದಂಥ ಅವಕಾಶ ಇಂದಿನ ವಿದ್ಯಾಭ್ಯಾಸದ ಶಕ್ತಿ ಅಂತ ಹೇಳಲಿಕ್ಕೆ ಅವರನ್ನು ಕೂಡ ಈ ದಿವಸ ನಾವು ಕಾರ್ಯಕ್ರಮಕ್ಕೆ ಮುಖ್ಯಅತಿಥಿಗಳಾಗಿ ಕೊಟ್ಟಿದ್ವಿ. ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣವಾದಂಥ ಒಂದು ಸಂದೇಶವನ್ನು ಕೊಡಲಿ ಅಂತ ಹೇಳಲಿಕ್ಕೆ ಅವರನ್ನು ಕರೆಸಿದ್ದೆ. ಟೋಟಲ್ ಎಷ್ಟು ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನು? ನಮಗೆ ಒಟ್ಟು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೇರಿ 2020 ಅಪ್ಲಿಕೇಶನ್ಗಳು ಬಂದಿದ್ದು. ಅದರಲ್ಲಿ ಕೆಲವರು ತೆಲಂಗಾಣದಲ್ಲಿ ಓದಿದಂಥವ್ರು, ಆಂಧ್ರದಲ್ಲಿ ಓದಿದಂಥವ್ರು, ತಮಿಳ್ನಾಡಲ್ಲಿ ಓದಿದಂಥವ್ರು ಕೂಡ ಅಪ್ಲೈ ಮಾಡಿದ್ರು. ಅಂಥವೆಲ್ಲ ರಿಜೆಕ್ಟ್ ಮಾಡಿವಿ. ನಾವು ಹೇಳಿದ ಮಾನದಂಡ ಮೂರೇ: ಕರ್ನಾಟಕದಲ್ಲಿ ಆರ್ಯವೇಶರಾಗಿ ಓದಿರಬೇಕು, ಎರಡನೇದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರಬೇಕು, ಮತ್ತು ನಾವು ಕೊಡುವಂಥ ಚೆಕ್ 5,000 ರೂಪಾಯಿ ಸಹಾಯಧನ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಎಷ್ಟೋ ಜನ ಅವರ ತಂದೆ ತಾಯಿಯರ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಟ್ಟಿದ್ದು, ಅದನ್ನು ರಿಜೆಕ್ಟ್ ಮಾಡಿವಿ. ಕೆಲವರು ಮಾರ್ಕ್ಸ್ ಕಾರ್ಡ್ ಕಳಿಸಿಲ್ಲ, ಅವರು ರಿಜೆಕ್ಟ್ ಮಾಡಿವಿ. ಈ ಸಿ ಬಿ ಎಸ್ ಸಿ, ಕೇಂಬ್ರಿಡ್ಜ್, ಐ ಸಿ ಎಸ್ ಸಿ ಸಿಲೆಬಸ್ಸನ್ನು ಗ್ರೇಡಾಗಿ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಕೆಲವರು ತಪ್ಪುಗಳನ್ನು ಮಾಡಿದ್ದಾರೆ, ಅದರಲ್ಲಿ ಕೆಲವರು ರಿಜೆಕ್ಟ್ ಆಗಿದ್ದಾವೆ. ಅದು ಬಿಟ್ಟರೆ ನಮ್ಮಲ್ಲಿ ಇಷ್ಟೇ ಅಪ್ಲಿಕೇಶನ್ನ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಮೊದಲು ಬಂದವರಿಗೆ ಅಂತ ನಾವು ಮಾಡಿಲ್ಲ. ಎಲ್ಲರಿಗೂ ಪ್ರಾಮಾಣಿಕವಾಗಿ ಸ್ಕ್ರೂಟಿನಿ ಮಾಡಿ ಸ್ಕೂಲ್ ಟೀಚರ್ಸ್ನ ಕೂಡ ಕರೆಸಿ ಗ್ರೇಡ್ಸ್ನ ಮಾರ್ಕ್ಸಾಗಿ ಕನ್ವರ್ಟ್ ಮಾಡಿ ಯಾವ ತಾರತಮ್ಯ ಇಲ್ಲದೆ ಭೇದಭಾವ ಇಲ್ಲದೆ ಎಲ್ಲರ ಬೆನ್ನು ತಟ್ಟುವಂಥ ಪ್ರಾಮಾಣಿಕ ಕೆಲಸ ಮಾಡಿದ್ದೀವಿ.